ಒಕ್ಕಲಿಗರ ಕ್ಷೇತ್ರದಲ್ಲೇ ನಿಮ್ಮ ಜನ ಇಲ್ಲ ಅಂತೇಳಿ ಒಕ್ಕಲಿಗರೇ ನಮ್ಮ ಜನ ಹಾಗಾಗಿ ಏನು ಜಾತಿ ಇದೆ ಈ ಕ್ಷೇತ್ರದಲ್ಲಿ ಎಲ್ಲ ಜನನು ನಾನು ಅವ್ರ ಜಾತಿ ನಾನು ಈಗಾಗಲೇ ಹೇಳಿದ್ದೀವಿ ದುಡ್ದೆತ್ತಿಗೆ ಮೇವು ಹಾಕಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ ಅದೇ ನನ್ನ ಸಿದ್ಧಾಂತ ನನಗೇನಾದರೂ ಹೈಕಮಾಂಡ್ ಕೊಟ್ಟರೆ ಗಾಡ್ ಫಾದರ್ಸೇ ನನ್ನ ಮತದಾರರು ವಿಧಾನಸಭೆ ಚುನಾವಣೆಗೆ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲೂ ಟಿಕೆಟ್ ಆಕಾಂಕ್ಷಿಗಳ ಅಲೆ ಇದ್ದಿದೆ ಹಾಲಿ ಮೂಡೋ ಅಧ್ಯಕ್ಷ ಡಿ ಧ್ರುವುಮಾರ್ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷೆ ಎಂದೇ ಹೀಗಾಗಿ ಖುದ್ದು ಧ್ರುವಕುಮಾರ್ ಅವರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಧ್ರುವಕುಮಾರ್ ಅವ್ರನ್ನ ಕೇಳೋಣ ಚಾಮರಾಜ ಕ್ಷೇತ್ರದಿಂದ ಈ ಬಾರಿ ಅವರ ಅಭ್ಯರ್ಥಿನ ಅಂತ ಸರ್ ಡಿ ಧ್ರುವಕುಮಾರ್ ಅವರು ಚಾಮರಾಜ ಕ್ಷೇತ್ರಕ್ಕೆ ಮುಂಬರುವ ಚುನಾವಣೆಗೆ ಅಭ್ಯರ್ಥಿನ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚಾಮರಾಜ ಕ್ಷೇತ್ರದ ದಳದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ ಈಗ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ನಾನು ಈ ನಗರದಲ್ಲೇ ಎರಡು ಬಾರಿ ನಗರ ಪಾಲಿಕೆ ಸದಸ್ಯನಾಗಿ ಸ್ವತಂತ್ರವಾಗಿ ಗೆದ್ದು ಜನತಾದಳಕ್ಕೆ ಸೇರಿಕೊಂಡು ತದನಂತರ ಕಾಂಗ್ರೆಸ್ ವತಿಯಿಂದಾನೇ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾದ ಅದಾದ ಮುಂದಿನ ವರ್ಷ ಕಾಂಗ್ರೆಸ್ನವರೇ ನನ್ನ ಈ ನಗರದ ಮೇಯರ್ ಆಗಿ ಆಯ್ಕೆ ಮಾಡಿದ್ರು ಹಾಗಾಗಿ ಈ ನಗರದ ಸಾಕಷ್ಟು ನಾನು ಸಣ್ಣ ಪುಟ್ಟ ಸೇವೆಗಳನ್ನು ಸಲ್ಲಿಸಿದ್ದೀನಿ ಆಮೇಲೆ ರಾಜ್ಯ ವಸ್ತುಪ್ರಸರಣ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ನನಗೆ ಗುರುತಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೊಟ್ಟರು ಕೊಟ್ಟಂಥ ಸಂದರ್ಭದಲ್ಲಿ ನಾನು ನಗರ ಪಾಲಿಕಾ ಸದಸ್ಯನಾದಂಥ ಸಂದರ್ಭದಲ್ಲೂ ಸಹ ಸಾಕಷ್ಟು ಜನಪ್ರಿಯತೆಯ ಗಳಿಸ್ಕೊಳ್ಳೋದ್ರ ಜೊತೆಗೆ ಕಾಮಗಾರಿಗಳನ್ನು ಸಹ ಆ ಒಂದು ವಿಭಾಗದಲ್ಲಿ ಮಾಡಿದ್ದೀನಿ ಹಾಗಾಗಿ ಮತ್ತೆ ಎರಡನೇ ಬಾರಿಯೂ ಸಹ ನನಗೆ ನನ್ನ ಮತ ಬಂಧುಗಳು ಆ ದೇವರುಗಳು ಎರಡನೇ ಬಾರಿಯೂ ಸಹ ನನ್ನನ್ನು ಚುನಾಯಿತರಾಗಿ ಚುನಾಯಿಸಿದ್ರು ತದನಂತರ ನಾನು ಮೇಯರ್ ಆದ ಮೇಲೆ ಮತ್ತೆ ನಗರ ಪಾಲಿಕೆಗೆ ಸ್ಪರ್ಧೆ ಮಾಡೋದು ಬೇಡ ಅಂಥೇಳಿ ಮುಟ್ಕೊಟ್ಟ ನಂತರ ನನ್ನ ಸಹೋದರನು ಸಹ ಆ ಒಂದು ವಿಭಾಗದಲ್ಲಿ ನಗರ ಪಾಲಿಕೆ ಸದಸ್ಯನಾಗಿ ಕೆಲಸ ಮಾಡಿದ್ದಾನೆ ಹಾಗಾಗಿ ಮೈಸೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನು ಪ್ರಾಧಿಕಾರಕ್ಕೆ ಆದಾಯವೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ನೆರವನ್ನು ಕೇಳಿ ದಸರಾ ವಸ್ತು ಪ್ರಸರಣ ಮಾಡುವಂಥ ಒಂದು ಅವಕಾಶವನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಕಂಡಿದ್ದೆ ಹಾಗಾಗಿ ಇಲ್ಲಿ ಏನಾದರೂ ಒಂದು ಮೈದಾನದಲ್ಲಿ ನನ್ನ ಸಾಧನೆ ಆಗಬೇಕು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಇವತ್ತು ಒಂದು ಹತ್ತು ಕೋಟಿ ಆದಾಯ ಬರುವಂಥ ಕೆಲಸವನ್ನು ನಾನು ಅವತ್ತು ಮಾಡಿದೆ ಹಾಗಾಗಿ ತದನಂತರ ಎರಡು ವರ್ಷದ ಮೇಲೆ ಚುನಾವಣೆ ಆದಂತಹ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಾದ ಚುನಾವಣೆ ಆದಂಥ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಯಾರೂ ಜನತಾದಳದಿಂದ ಸ್ಪರ್ಧೆ ಮಾಡೋದಕ್ಕೆ ಇಚ್ಛೆ ಪಡೆದಿದ್ದಂಥ ಸಂದರ್ಭದಲ್ಲಿ ನನ್ನನ್ನು ಈ ದೇಶದ ಪ್ರಧಾನಿಗಳು ಮತ್ತು ಈ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಕರೆಸಿ ಅರ್ಧ ಗಂಟೆಯಲ್ಲಿ ಏನಾದರೂ ಬಿ ಫಾರಂ ಕೊಟ್ಟಿದ್ರೆ ಅದು ಏಕೈಕ ಅಭ್ಯರ್ಥಿ ನಾನೇ ಎರಡೂವರಲ್ಲಿ ನನ್ನನ್ನು ಕರೆಸಿದ್ರು ಮೂರು ಗಂಟೆಗೆ ಅಭ್ಯರ್ಥಿಯಾಗಿ ಮಾಡಿದ್ರು ಆದರೂ ಸಹ ನಾನು ಯುವಕನಾಗಿದ್ದೆ ಮತ್ತು ನನ್ನ ಜನಸಂಖ್ಯೆ ನನ್ನ ನಾನು ಯಾವುದೇ ಥರವಾದಂಥ ಜಾತಿಯ ಹೋರಾಟದ ವ್ಯವಸ್ಥೆಯಲ್ಲಿ ಬಂದವನಲ್ಲ ಕನ್ನಡ ಹೋರಾಟಗಾರನಾಗಿ ಈ ನಗರದ ಮೇಯರ್ ಆಗಿ ಕರ್ನಾಟಕ ರಾಜ್ಯ ವಸ್ತುಪ್ರಸಾರ ಪ್ರಾಧಿಕಾರದನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಮೇಯರ್ ಆದಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಕೆಲವೊಂಬ ಪಾರ್ಕ್ನಲ್ಲಿ ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡುವಂಥದ್ದು ಮತ್ತು ಗಡಿಯಾರಿಕೆ ಕನ್ನಡದ ಅಂಕಿಗಳನ್ನು ಹಾಕಿಸೋವಂಥದ್ದು ರಾಜರ ಕಾಲದಲ್ಲಿ ಮಾಡಿದಂಥ ಕಾಂಕ್ರೀಟ್ ರಸ್ತೆ ಬಿಟ್ಟರೆ ನಾನು ಮೇಯರ್ ಆಗಿದ್ದಾಗ ಒಂದು ಶಿವರಾಂಪೇಟೆ ರಸ್ತೆಯನ್ನು ಕಾಂಕ್ರೀಟ್ ಮಾಡುವಂಥದ್ದು ಇಂಥ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದಾಗ ಏನು ಬಹಳ ನಾಯಿಗಳ ಹಾವಳಿ ಹಂದಿಗಳ ಹಾವಳಿ ಸ್ವಚ್ಛತೆಯ ಒಂದು ವ್ಯವಸ್ಥೆಯಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ಕೆಲಸವನ್ನು ಮಾಡಿ ಸಂಪೂರ್ಣವಾದಂಥ ಒಂದು ವರ್ಷದಲ್ಲಿ ಆ ಆರೋಗ್ಯ ಸ್ಥಾಯಿ ಸಮಿತಿ ಅಂದರೆ ಏನು ಏನು ಕೆಲಸ ಮಾಡ್ಬೋದು ಅನ್ನೋದು ಸಹ ಅವತ್ತೊಂದು ದಿವಸ ತೋರಿಸ್ಕೊಟ್ಟಿದ್ದೀನಿ ಆಗು ಸಹ ಅನೇಕ ಈ ನಗರದಲ್ಲಿ ಕೆಲಸವನ್ನು ಮಾಡಿದ್ದೀನಿ ಇದನ್ನೆಲ್ಲ ಗುರ್ತಿಸುವಂಥ ಶಕ್ತಿ ನಮ್ಮ ಮತ ಬಾಂಧವರಿಗೆ ಇರೋದರಿಂದ ಅಂದು ನಾನು ತೊಂಬತ್ತೊಂಬತ್ತರಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಜನತಾದಳದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದೆ ಹಾಗಾಗಿ ಅವತ್ತೂ ಈ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿರೋದ್ರಿಂದ ಮತ್ತು ನನಗೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನನ್ನನ್ನು ಗುರ್ತಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ಏನಾಯಿತು ಅನ್ನೋದ್ರ ಬಿಟ್ಟು ನಾನು ಏನು ಮಾಡಿದೆ ಅನ್ನೋದು ಮುಖ್ಯ ಅಂತ ಹೇಳಿ ಇವತ್ತು ನಗರದಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಸಹ ಈ ಒಂದು ಬಾರಿ ಸ್ಪರ್ಧೆಯಲ್ಲಿ ಯಾರಿಗೂ ಕೊಡಬೇಡಿ ನನಗೆ ಕೊಡಿ ಅಂತ ಭಾವನೆ ನಂದಲ್ಲ ಕಾಂಗ್ರೆಸ್ಸಲ್ಲಿ ಇರೋದರಿಂದ ನಾನು ಕಳೆದ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ನನಗೂ ಒಂದು ಅವಕಾಶ ಸಿಗುವಂಥದ್ದು ಏನಾದರೂ ಇದ್ದರೆ ಸ್ಪರ್ಧೆ ಮಾಡ್ತೀನಿ ನಾನು ಜಾತಿಯ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಜಾತಿನೇ ಇಲ್ಲ ಮತ್ತೆ ಅಲ್ಲಿ ಶಾಸಕರುಗಳಿಗೆ ಕುಕ್ ಕೊಟ್ಟು ಧ್ರುಕುಮಾರ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಟ್ಟೇ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಷ್ಟು ಅದು ನನಗೆ ಗೊತ್ತಿಲ್ಲ ಅದು ಹೈಕಮಾಂಡ್ ತೀರ್ಮಾನ ನನ್ನ ಶಾಸಕ ಕೊಡಬೇಡಿ ನನಗೆ ಕೊಡಿ ಅಂತ ಕೇಳೋ ಸ್ವಭಾವ ನನಗಿಲ್ಲ ಹಾಗಾಗಿ ಇವತ್ತೇನು ರಾಜಕೀಯವಾಗಿ ನಾನು ಬೆಳೆದು ಬಂದಿದ್ದೀನಿ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಒಂದು ಮೂವತ್ತ್ ಮೂರನೇ ವಾರ್ಡಲ್ಲಿ ಮತಬಾಂಧವರು ನನಗೆ ಮತದೇವರುಗಳು ಚುನಾಯಿಸಿ ಕಳಿಸಿದ್ರು ಅವರ ಕಪ್ಪು ಚುಕ್ಕಿ ಬರೆದ ಹಾಗೆ ಇವತ್ತು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ಅದೇ ನನಗೆ ಶ್ರೇಯಸ್ ನಾನು ಜಾತಿ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಹೋಗೋನಲ್ಲ ಜಾತಿ ವ್ಯವಸ್ಥೆಯಲ್ಲಿ ಹೋದ್ರೆ ಎರಡಂಕಿನೂ ದಾಟೋದಿಲ್ಲ ನನಗೆ ಹಾಗಾಗಿ ನನ್ನ ಒಂದು ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದಲ್ಲಿ ನನ್ನ ಎಲ್ಲ ಮತಬಾಂಧವರು ಆ ದೇವರುಗಳು ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಾರೆ ನಾನೊಂದು ಈ ಊರಿನ ನಗರದ ಒಂದು ಬಸವ ಇದ್ದಂಗೆ ಹಾಗಾಗಿ ಯಾರಾದರೂ ಊರಲ್ಲಿ ಒಂದು ಬಸ್ವನ್ನ ಬಿಟ್ಟಾಗ ಯಾರ ಮನೆಯಲ್ಲೂ ಊಟ ಇಲ್ಲ ಅನ್ನೋದಿಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಏನಾದರೂ ಅಂಥ ಅವಕಾಶ ಸಿಕ್ಕಿದ್ರೆ ಮತ ಬಾಂಧವರು ನನಗೆ ಕೈ ಹಿಡಿತಾರೆ ಅವರು ಋಣ ಅವರ ಸೇವಕನಾಗಿ ನಾನು ಕೆಲಸ ಮಾಡೋದಕ್ಕೆ ಸದಾ ಸಿದ್ಧ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಮುಖಾಂತರ ಈ ನಿಮ್ಮ ಟಿ ವಿಯ ಮುಖಾಂತರ ತಿಳಿಸೋದಕ್ಕೆ ನಾನು ಬಯಸ್ತೀನಿ ಮತ್ತೆ ಮತ್ತೊಂದು ಮಾತಿದೆ ಧ್ರುವಕುಮಾರ್ ಅವರು ಸಿ ಎಂ ಅವರ ಆಪ್ತರು ಕಟ್ಟಾ ಬೆಂಬಲಿಗರು ಅದಕ್ಕಾಗಿ ಈ ಬಾರಿ ಚಾಮರಾಜ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ವಿಚಾರಗಳು ಸಾಕಷ್ಟು ಹರಿದಾಡ್ತಿದೆ ಸತ್ಯನ ಇದು ಈ ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ ಈ ರಾಜ್ಯದಲ್ಲಿ ಆರೂವರೆ ಕೋಟಿಗೂ ಮುಖ್ಯಮಂತ್ರಿ ಅವರು ನನಗೂ ಮುಖ್ಯಮಂತ್ರಿಗಳು ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರ ಜೊತೆಲಿರೋವಂಥ ಸ್ವಭಾವ ಇವತ್ತೇನು ಹೊಸದಾಗಿ ಅವ್ರ ಇಲ್ಲ ನಾನು ಹಾಗಾಗಿ ಎಲ್ಲರೂ ಕಾರ್ಯಕರ್ತರು ಸಿದ್ದರಾಮಯ್ಯನವ್ರು ಆಪ್ತರೆ ಅದೇ ನಂದೇನು ವಿಶೇಷ ಇಲ್ಲ ಹಾಗಾಗಿ ಅವರು ನನ್ನನ್ನು ಗುರುತಿಸಿ ಕೊಟ್ಬಿಡ್ತಾರೆ ಅವೆಲ್ಲ ಊಹಾಪೂಗಳ ಮಾತು ಅದಕ್ಕೆ ಯಾರೂ ಕಿವಿ ಕೊಡಬಾರ್ದು ನಾನೂ ಸಹ ಅಂಥ ನೋವನ್ನು ಈ ರಾಜ್ಯದ ಮುಖ್ಯಮಂತ್ರಿಗೆ ತರುವಂಥ ವ್ಯವಸ್ಥೆಗೆ ಹೋಗೋದಿಲ್ಲ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಿರಿ ಮೈಸೂರಿನ ಮೇಯರ್ ಆಗಿದ್ದರೆ ಮೂಢ ಅಧ್ಯಕ್ಷರಾಗಿದ್ದೀರಾ ಆದರೂ ಚಾಮರಾಜ ಕ್ಷೇತ್ರವನ್ನೇ ಯಾಕೆ ಧ್ರುವ ಕುಮಾರ್ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಲ್ಲೇ ಯಾಕೆ ಆಕಾಂಕ್ಷಿತರಾಗಿದ್ದಾರೆ ಅಂತ ನಾನೇನು ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನನ್ನನ್ನು ಕೊಡಿ ಅಂತೂ ಆಯ್ಕೆ ಮಾಡಿಕೊಂಡಂಥವನಲ್ಲ ನನ್ನನ್ನು ಏಕಾಏಕಿ ಅರ್ಧ ಗಂಟೆಯಲ್ಲಿ ತೊಂಬತ್ತೇಳು ತೊಂಬತ್ತೊಂಬತ್ತರಲ್ಲಿ ನೀನು ಅಭ್ಯರ್ಥಿ ಆಗಬೇಕು ನೀನು ಒಂದು ಸಾಕಷ್ಟು ಕೆಲಸ ಮಾಡಿದ್ಯಾ ಅಭಿವೃದ್ಧಿ ಕೆಲಸಗಳು ಕಾಣ್ತಾ ಇದ್ದಾವೆ ನಮ್ಮ ಪಕ್ಷದಲ್ಲಿ ಯಾರೂ ನಿ ಮುಂದೆ ಬಂದಿಲ್ಲ ನಿಂತ್ಕೊಳ್ಳೋದಕ್ಕೆ ಇನ್ನು ಅರ್ಧ ಗಂಟೆ ಇದೆ ಇದು ಒಂದು ರಾಜ್ಯ ಮಟ್ಟದ ಪಕ್ಷ ಹಾಗಾಗಿ ಪಕ್ಷದ ಅಭ್ಯರ್ಥಿ ಇಲ್ಲ ಅನ್ನೋದು ಆಗಬಾರ್ದು ನೀನು ನಿಂತ್ಕೊ ಅಂತೇಳಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಾನು ಪಕ್ಷದಲ್ಲಿದ್ದೆ ಅಲ್ಲಿ ಸಿಪಾಯಿನಾಗಿ ನಿಂತೆ ಸೋಲು ಗೆಲುವು ಅದು ಮುಖ್ಯ ಅಲ್ಲ ಯಾರೂ ನಿಂತವರೇ ಗೆಲ್ತಾರೆ ಅನ್ನೋದಿಲ್ಲ ಗೆದ್ದಂಥ ಸಂದರ್ಭದಲ್ಲಿ ಆ ಕ್ಷೇತ್ರದ ಗುಲಾಮನಾಗಿ ಕೆಲಸ ಮಾಡುವಂಥದ್ದು ಯಾವುದೇ ವ್ಯಕ್ತಿಯಾಗಿರಲಿ ಅವರ ಜವಾಬ್ದಾರಿಯಾಗಿರ್ತದೆ ಆ ರೀತಿ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಈ ಕ್ಷೇತ್ರದ ಸೇವಕನಾಗಿ ಕೆಲಸ ಮಾಡುವಂಥ ವ್ಯವಸ್ಥೆಗೆ ನಾನು ಸಂಪೂರ್ಣ ಅವಕಾಶವನ್ನು ಕಾಲವನ್ನು ಮೀಸಲಾಗಿಟ್ಟು ಮತ್ತು ಎಲ್ಲ ಜಾತಿಯ ಸಂಪರ್ಕವನ್ನು ಇಟ್ಟಿರುವಂಥವನಿಗೆ ಒಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡಿಕೊಟ್ರೆ ನಾನು ನಿಲ್ಲೋದಕ್ಕೆ ಬದ್ಧನಾಗಿದ್ದೇನೆ ಸರ್ ಮತ್ತು ನನ್ನ ಜಾತ್ಯತೀತ ವ್ಯಕ್ತಿ ಅಂದರೆ ಆದರೆ ಚಾಮರಾಜ ಕ್ಷೇತ್ರದಲ್ಲಿ ನಿಮ್ಮ ಸಮುದಾಯದವರು ಬೆರಳೆಣಿಕೆ ಮಂದಿಯೂ ಇಲ್ಲ ಸೊ ಒಕ್ಕಲಿಗರ ಸಂಖ್ಯೆ ಹೆಚ್ಚಿದೆ ಅವರ ಪ್ರಾಬಲ್ಯ ಹೆಚ್ಚಿದೆ ಈ ನಡುವೆ ಡಿ ಅವರು ಅವರ ಕೇಳಿದ್ರೆ ಮತದಾರ ಮನ್ನಣೆ ಆಗ್ತಾನೆ ಕ್ಷೇತ್ರದಲ್ಲಿ ನೀವು ಈಗ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಒಕ್ಕಲಿಗರ ಕ್ಷೇತ್ರದಲ್ಲಿ ನಿಮ್ಮ ಜನ ಇಲ್ಲ ಅಂಥೇಳಿ ಒಕ್ಕಲಿಗರೇ ನಮ್ಮ ಜನ ಹಾಗಾಗಿ ಏನು ಜಾತಿ ಇದೆ ಈ ಕ್ಷೇತ್ರದಲ್ಲಿ ಎಲ್ಲ ಜನ ನಾನು ಅವ್ರ ಜಾತಿ ನಾನು ನನಗೆ ಜಾತಿ ಇದ್ದಾಗ ನಾನು ಹೇಳಿದೆ ನಿಮಗೆ ಮೊದಲೇ ಒಂದು ಊರಿನಲ್ಲಿ ಬಸ್ವನ್ನ ಬಿಟ್ಟಾಗ ಎಲ್ಲರ ಮನೆ ಮುಂದೇನೂ ಬಸವ ಹೋಗುತ್ತೆ ಎಲ್ಲರ ಮುಂದೆನೂ ಹಕ್ಕಿ ಬೆಲ್ಲ ಈ ರೀತಿ ಕೊಡ್ತಾರೆ ಹಾಗೆ ನನಗೂ ಜಾತಿ ನೋಡೋದಿಲ್ಲ ಜಾತಿ ನೋಡಿ ಯಾರೂ ಮಾಡೋದಿಲ್ಲ ಜಾತಿ ನೋಡಿ ಮಾಡೋವಂಥದ್ದು ಸಂಬಂಧ ಹಾಗಾಗಿ ಅದು ಅಂತಸ್ ನೋಡ್ತಾರೆ ಯಾವುದೇ ಜಾತಿಲಿ ಬಡವನಿಗೆ ಒಬ್ಬ ಶ್ರೀಮಂತ ಹೆಣ್ಣು ಕೊಡೋದಿಲ್ಲ ಶ್ರೀಮಂತನ ಮನೆಯಲ್ಲಿ ಹೆಣ್ಣಿದ್ರೆ ಬಡವನ್ ಕೊಡೋದಿಲ್ಲ ಹಾಗಾಗಿ ನನಗೆ ಜಾತಿ ಬರಲ್ಲ ನಾನೇ ಎಲ್ಲ ಜಾತಿಯ ಬಸವ ಹಾಗಾಗಿ ಕ್ಷೇತ್ರದಲ್ಲಿ ಆ ಒಂದು ಅಭಿಪ್ರಾಯ ಆ ಜನತೆ ಮನ್ನಣೆ ಪಡೆದಿದ್ದೀನಿ ಅದು ಹೈಕಮಾಂಡ್ ತೀರ್ಮಾನ ನಾನು ಕೊಡಲಿ ನನಗೆ ಅವ್ರು ಕೊಡೋದು ಬೇಡ ನನಗೆ ಕೊಡಿ ಅಂತ ಕೇಳೋ ವ್ಯಕ್ತಿನೂ ನಾನಲ್ಲ ಚುನಾವಣೆಗೆ ವೈಯಕ್ತಿಕವಾಗಿ ಧ್ರುವ್ ಕುಮಾರ್ ಅವರು ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಚಾಮರಾಜ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದ್ದೀವಿ ದುಡಿದೆತ್ತಿಗೆ ಮೇವು ಹಾಕಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ ಅದೇ ನನ್ನ ಸಿದ್ಧಾಂತ ನಾನು ಅಲ್ಪ ಸ್ವಲ್ಪ ಸೇವಕನಾಗಿ ಕೆಲಸ ಮಾಡಿದ್ದೀನಿ ಮುಂದೆ ಉನ್ನತ ಸ್ಥಾನ ಸಿಕ್ಕಿದಾಗ ಇನ್ನೂ ಉನ್ನತವಾದಂಥ ಪ್ರಯತ್ನ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ನಾನು ಯಾವುದೇ ಥರವಾದ ಮುಂದಿನ ಶಾಸಕನಾಗಿ ಮಾಡಿದ್ರೆ ನನ್ನನ್ನು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಗೋಪುರಗಳು ಕಟ್ಟುವಂಥ ವ್ಯವಸ್ಥೆಗೆ ನಾನು ಬರೋಲ್ಲ ಇವತ್ತು ಈ ಪ್ರಾಧಿಕಾರದ ಏನು ನಗರಾಭಿವೃದ್ಧಿ ವಿಶ್ವಸ್ಥ ಮಂಡಳಿಯ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೀನಿ ಸಾಕಷ್ಟು ನನ್ನ ಕಾಲದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಇನ್ನೂ ಕಾಲಾವಕಾಶ ಇದೆ ಮುಂದೆ ಆ ಒಂದು ಅವಧಿಯಲ್ಲೂ ಸಹ ಇನ್ನೂ ಉನ್ನತವಾದಂಥ ಕೆಲಸಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಚಾಮರಾಜ ಕ್ಷೇತ್ರ ಅಂದರೆ ಡಿ ಧ್ರುವುಮಾರ್ ಅವರು ನೋಡಿದಂಗೆ ಏನು ಅಂತ ಚಾಮರಾಜ ಕ್ಷೇತ್ರ ಅಂದರೆ ಏನು ಡಿ ಧ್ರುವುಮಾರ್ ಅವರು ನೋಡಿರೋ ಪ್ರಕಾರ ಚಾಮರಾಜ ಕ್ಷೇತ್ರ ಅಂದ್ರೇನು ಅಲ್ಲಿ ಸಮಸ್ಯೆಗಳೇನು ಚಾಮರಾಜ ಕ್ಷೇತ್ರ ಅಂದರೆ ಮಹಾರಾಜರು ಕೊಟ್ಟಂಥ ಕೊಡುಗೆ ಕ್ಷೇತ್ರಗಳಿಗೆ ಇದು ಚಾಮರಾಜರು ಒಡೆಯರ ಕ್ಷೇತ್ರ ನರಸಿಂಹರಾಜ ಒಡೆಯರ ಕ್ಷೇತ್ರ ಕೃಷ್ಣರಾಜ ಒಡೆಯರ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ ಇಷ್ಟು ಈ ಮೈಸೂರು ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರಗಳು ಚಾಮರಾಜ ಕ್ಷೇತ್ರದಲ್ಲಿ ರಾಜರು ಏನು ಬಡಾವಣೆಗಳು ಮಾಡಿದಂಥದ್ದು ಸಾವಿರದ ಒಂಬೈನೂರ ಎಂಟರಲ್ಲಿ ಅದೇ ಆಲೇಸರು ಬೀದಿ ಇರ್ಬೋದು ದಟ್ಟಿ ಇರ್ಬೋದು ಅನೇಕ ಮಹಾರಾಜರ ಕೊಡುಗೆಗಳು ಅಪಾರ ಹಾಗಾಗಿ ಈ ಬಡಾವಣೆಗಳಲ್ಲಿ ಅನೇಕ ಬಡಾವಣೆಗಳಿದ್ದಾವೆ ಅಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುವಂಥದ್ದು ಭಾಳಷ್ಟು ಇದ್ದಾವೆ ಈಗಾಗಲೇ ಸಾಕಷ್ಟು ಈ ರಾಜ್ಯದ ಮುಖ್ಯಮಂತ್ರಿ ಹಿಂದೆಂದೂ ಯಾವುದೇ ಮುಖ್ಯಮಂತ್ರಿಗಳು ಇರೋಷ್ಟು ನೆರವನ್ನು ಈ ನಗರಕ್ಕೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಪಡಿಸಿದ್ದಾರೆ ಮಹಾರಾಜರ ಕಾಲದಲ್ಲಾದಂಥ ರಸ್ತೆಗಳು ಏನು ಕಾಂಕ್ರೀಟ್ ರಸ್ತೆ ಬಿಟ್ಟರೆ ಅದು ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನಗರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ನೂರಾರು ಸಾವಿರಾರು ಕೋಟಿಗಳನ್ನು ಅಭಿ ಇಲ್ಲಿ ಅಭಿವೃದ್ಧಿ ಯೋಜನೆಗೆ ಈ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಅದು ಮಹಾರಾಣೀಸ್ ಕಾಲೇಜ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಇನ್ನೂ ಅನೇಕ ಸಮುದಾಯಗಳಿಗೆ ಎಲ್ಲ ಸಮುದಾಯದವರನ್ನ ಪ್ರೀತಿಯಿಂದ ಕಾಣುವಂಥ ಒಂದು ವ್ಯವಸ್ಥೆಯಲ್ಲಿ ನಾನೇನಾದರೂ ನನ್ನ ರಾಜಕೀಯ ಜೀವನದಲ್ಲಿ ನೋಡಿದರೆ ಅದು ಸಿದ್ಧರಾಮಣ್ಣ ಅನ್ನೋದನ್ನು ನಾನು ಈ ಮುಖಾಂತರ ತಿಳಿಸೋದಕ್ಕೆ ಬಯಸ್ತೀನಿ ಸರ್ ಮತ್ತೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಪಕ್ಷಗಳು ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ ಎಲ್ಲ ಪ್ರತಿಪಕ್ಷಗಳಲ್ಲಿ ಅಭ್ಯರ್ಥಿಗಳಿಗೆ ಗಾಡ್ ಫಾದರ್ಗಳಿದ್ದಾರೆ ಡಿ ಕುಮಾರ್ ಅವರಿಗೆ ಯಾರು ಗಾಡ್ ಫಾದರು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತರೆ ಅಂತ ನನಗೇನಾದರೂ ಹೈಕಮಾಂಡ್ ಕೊಟ್ಟರೆ ಗಾಡ್ ಫಾದರ್ಸೇ ನನ್ನ ಮತದಾರರು ಕ್ಷೇತ್ರದ ನನ್ನ ದೇವರುಗಳು ಅವರೇ ನನ್ನ ಗಾಡ್ ಫಾದರ್ ಸರ್ ಮತ್ತೆ ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಂಕಿಅಂಶದ ಪ್ರಕಾರ ಬಿ ಜೆ ಪಿ ಭದ್ರಕೋಟೆ ಆಗಿತ್ತು ಕಳೆದ ಬಾರಿ ಮಾತ್ರ ಕಾಂಗ್ರೆಸ್ಸು ಗೆದ್ದಿತ್ತು ಈಗ ಮತ್ತೆ ಬಿ ಜೆ ಪಿ ಅವರು ಇದ್ದಾರೆ ನಮ್ಮದೇ ಭದ್ರಕೋಟೆ ಅದು ಈ ಬಾರಿ ನಮ್ಮದೇ ಗೆಲುವು ಅಂತ ಕಾಂಗ್ರೆಸ್ ಫೈಟ್ಸ್ ಯಾರಿಗೆ ನೇರ ನೇರ ಹಣಹಣಿ ಇರುತ್ತೆ ಅದು ಸುಳ್ಳು ಈ ಚಾಮರಾಜ ಕ್ಷೇತ್ರ ಇತಿಹಾಸನೇ ಇದೆ ಕಾಂಗ್ರೆಸ್ ಪಕ್ಷದ ಕ್ಷೇತ್ರ ಹಾಗಾಗಿ ಮಧ್ಯದಲ್ಲಿ ಅನೇಕ ಕಾರಣಗಳಿಂದ ಕೈ ಬಿಡ್ತು ಇವತ್ತು ಅಂಥ ಪರಿಸ್ಥಿತಿ ಇಲ್ಲ ಮತ್ತು ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅನ್ನೋದಕ್ಕೆ ಕಳೆದ ಸಲ ನಮ್ಮ ಶಾಸಕರಾದಂಥ ಮಿತ್ರರು ಅವರು ಗೆದ್ದಿರೋದೆ ಸಾಕ್ಷಿ ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷದ ಕ್ಷೇತ್ರ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ನಾವು ಬಿ ಜೆ ಪಿಯವರು ಭದ್ರಕೋಟೆ ಅನ್ನೋದು ಅದು ಭಾರಿ ಸುಳ್ಳು ನಮ್ಮ ನಮ್ಮ ಕೆಲವು ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಬಿ ಜೆ ಪಿಯವರಿಗೆ ದಾರಿ ಮಾಡಿಕೊಟ್ಟಿದ್ರು ಈ ಸಲ ಆ ಕೆಲಸ ಆಗಲ್ಲ ಯಾರೇ ಅಭ್ಯರ್ಥಿ ಆಗಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡಿಕೊಟ್ಟ ನಂತರ ನಮ್ಮ ಒಗ್ಗಟ್ಟನ್ನು ತೋರಿಸ್ತೀವಿ ಮತ್ತೆ ಈ ಕಾಂಗ್ರೆಸ್ ಪಕ್ಷದ ಕೋಟೆ ಇದು ಭದ್ರಕೋಟೆ ಚಾಮರಾಜ ಕ್ಷೇತ್ರ ಅನ್ನೋದನ್ನು ನಾವು ನಮ್ಮ ಜನತೆ ತೋರಿಸ್ಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ಡಿ ಧ್ರುವಕುಮಾರ್ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಮುಂದೆ ಏನನ್ನು ಹೇಳ್ಕೊ ಹೋಗ್ತೀರಾ ನೀವು ಅಂತ ಮತದಾರರ ಮುಂದೆ ಹೋಗಿ ಕೈ ಮುಗಿದು ನನ್ನನ್ನು ಈ ಕ್ಷೇತ್ರದಲ್ಲಿ ಒಬ್ಬ ಸೇವಕನಾಗಿ ಸೇವೆ ಸಲ್ಲಿಸುವಂಥದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಹೈಕಮಾಂಡ್ ಮಾಡಿದ್ರೆ ಅವತ್ತು ನಾನು ಕೇಳ್ಕೊಳ್ತೀನಿ ಅವ್ರಿಗೆ ಅದಕ್ಕೆ ಈಗಾಗಲೇ ನಾನು ಈ ನಗರದಲ್ಲಿ ಸಾಕಷ್ಟು ನನ್ನ ತಮ್ಮನೂ ಸಹ ನಗರ ಪಾಲಿಕೆ ಸದಸ್ಯನಾಗಿದ್ದಾನೆ ಅವನು ಸಹ ಈಗಾಗಲೇ ಇಲ್ಲಿ ಪಕ್ಕದ ವಾರ್ಡು ಬಂಬು ಬಜಾರ್ ನಗರ ಪಾಲಿಕೆ ಸದಸ್ಯನಾಗಿ ಕೆಲಸ ಮಾಡ್ತಿದ್ದಾನೆ ಯಾರೂ ಜಾತಿ ನೋಡಲ್ಲ ಜಾತಿ ನೋಡೋದಾದರೆ ನನ್ನ ತಮ್ಮನಿಗೆ ಎರಡು ಎರಡು ಓಟು ನಮ್ಮ ಜನಾಂಗದ ಓಟಿಲ್ಲ ಆ ವಾರ್ಡಲ್ಲಿ ಇವತ್ತು ಅತ್ಯಧಿಕ ಮತ ತೆಗೆದುಕೊಂಡು ಅವನು ನಗರ ಪಾಲಿಕೆ ಸದಸ್ಯನಾಗಿ ಕೆಲಸ ಮಾಡ್ತಿಲ್ವಾ ಈಗ ನಾನು ಎರಡು ಬಾರಿ ಇವತ್ತು ದೇವರಾಜ್ ಮೂವತ್ತ್ ಮೂರನೇ ವಾರ್ಡಲ್ಲಿ ಕೆಲಸ ಮಾಡಿ ಎರಡು ಬಾರಿ ಗೆದ್ದಿಲ್ವ ಗೆದ್ದಂಥ ಸಂದರ್ಭದಲ್ಲಿ ಜನತೆಗೆ ನಾವು ಸ್ಪಂದಿಸೋದು ಮುಖ್ಯ ಅಲ್ಲಿ ಜಾತಿ ಸ್ಪಂದಿಸೋಲ್ಲ ಹಾಗಾಗಿ ಯಾರು ಸೇವಕನಾಗಿ ದುಡಿತಾರೋ ಅಂತವ್ರಿಗೆ ಭಿಕ್ಷೆ ಕೊಟ್ಟೆ ಕೊಡ್ತಾರೆ ಅವರಿಗೆ ಮೇವು ಆಕೆ ಆಗ್ತಾರೆ ಅನ್ನೋದು ಈ ಮುಖಾಂತರ ನಾನು ತಿಳಿಸೋದಕ್ಕೆ ಬಯಸ್ತೀನಿ ಸಾಕಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿದ್ದೀರಾ ಆದರೆ ಈ ಬಾರಿ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿಯಾಗಿ ಬಿಂಬಿತರಾಗಿದ್ದೀರಾ ಸಡನ್ನಾಗಿ ಡಿ ಧ್ರುವಕುಮಾರ್ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಶಾಸಕನಾಗಬೇಕು ಅನ್ನೋ ಆಸೆ ಯಾಕೆ ಬಂತು ಅಂತ ಆಸೆ ಅನ್ನೋದು ಎಲ್ಲರಿಗೂ ಇರ್ತೀವಿ ಸಾಯಗಂಟ ಆದರೆ ಹೈಕಮಾಂಡ್ ಅನ್ನೋದು ಒಂದಿರ್ತೀವಿ ಹೈಕಮಾಂಡು ತೀರ್ಮಾನಕ್ಕೆ ನಾವು ಭದ್ರಾಗಬೇಕು ಎಲ್ಲರೂ ಭದ್ರಾಗಬೇಕು ಅಕಸ್ಮಾತ್ ಹೈಕಮಾಂಡು ನಾನು ಕೊಡಲೇ ಇಲ್ಲ ಅಂದಾಗ ನಾನು ಏನು ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಲ್ಲ ಅವ್ರು ಯಾರಿಗೇ ಕೊಡಲಿ ಇವತ್ತಿದ್ದಂಥ ಮಿತ್ರ ಸ್ನೇಹಿತರು ಅವರು ಈ ನಗರದ ಮೇಯರ್ ಆಗಿದ್ದರು ವಾಸುರವರು ಕೊಟ್ಟರು ನಾನು ಸಿಪಾಯಿಯಾಗಿ ದುಡಿತೀನಿ ಅದರಿಂದ ಯಾವುದೇ ಥರವಾದಂಥ ಅಭಿಪ್ರಾಯ ಇಲ್ಲ ಅನ್ನೋದು ಈ ಮುಖಾಂತರ ತಿಳಿಸೋದಕ್ಕೆ ಬಯಸ್ತೀನಿ ಕಡೆಯದಾಗಿ ಡಿ ಧ್ರುವಕುಮಾರ್ ಅವ್ರಿಗೆ ಎಷ್ಟು ಪರ್ಸೆಂಟ್ ಭರವಸೆ ಇದೆ ಹೈಕಮಾಂಡು ನಿಮ್ಮೆಲ್ಲ ಕೆಲಸಗಳನ್ನ ನೋಡಿ ಟಿಕೆಟ್ ಕೊಡುತ್ತೆ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಒಬ್ಬ ಪಕ್ಷದಿಂದ ಅಭ್ಯರ್ಥಿ ಆದಂಥವರು ಯಾವುದೇ ಒಬ್ಬ ಕ್ರೀಡಾಪಟು ಯಾರೂ ಸೋಲ್ತೀನಿ ಅಂತ ನಿಲ್ಲಲ್ಲ ಸೋಲೋದು ಗೆಲ್ಲಿಸೋದು ಆ ಮತದಾರರ ಕೈಲಿರ್ತದೆ ಕ್ರೀಡೆ ಆದರೆ ಅವರ ಶಕ್ತಿ ಮೀರಿ ಆಡಿ ಕೊನೆಗೆ ಶಕ್ತಿ ಕಮ್ಮಿ ಆದಾಗ ಸೋಲೋ ಅಂಥದ್ದು ಇದು ಮತದಾರರು ತೀರ್ಮಾನ ಮಾಡುವಂಥದ್ದು ಅವರ ಕೈಲಿರೋಂಥದ್ರಲ್ಲಿ ಜಯ ಮತ್ತು ಅಪಜಯ ಎರಡೂ ಸಹ ತೀರ್ಮಾನ ಮಾಡೋವಂಥವ್ರು ಮತದಾರರು ಅರೆ ಡಿ ಧ್ರುಕುಮಾರ್ ರೆಡಿ ಇದ್ದಾರೆ ಆ ಕಡದಲ್ಲಿ ಅಂತ ಹೈಕಮಾಂಡ್ ಅದನ್ನು ಗುರುತಿಸಿದ್ರೆ ಅದರಲ್ಲಂತೂ ನಾನೇನು ಹಿಂದೆ ಬೀಳೋನಲ್ಲ ಆದರೆ ಇನ್ಯಾರಿಗೂ ತಪ್ಪಿಸಿ ನನಗೆ ಮುಂದೆ ಹೋಗಿ ಕೊಡಿ ಅಂತ ಕೇಳೋನು ನಾನಲ್ಲ ಅಲ್ಲ ಆ ಥರ ಕೆಲಸ ಏನಾದರೂ ನಡೀತಿದೆಯಾ ಪಕ್ಷದಲ್ಲಿ ನನಗೇನೋ ಅದು ಗೊತ್ತಿಲ್ಲ ನಾನು ಇವತ್ತವರೆಗೂ ಯಾವುದೇ ಮುಖಂಡರುಗಳಿಗೆ ಹೋಗಿ ನಾನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತೀನಿ ಅನ್ನೋ ವಿಷಯನೂ ನಾನು ಹೇಳಿಲ್ಲ ನಾನು ಇವತ್ತು ಪ್ರಾಧಿಕಾರದ ಅಧ್ಯಕ್ಷನಾಗೋದಕ್ಕೂ ಸಹ ಈ ರಾಜ್ಯದ ಹೋಗಿ ನನಗೆ ಈ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತಲೂ ನಾನು ಕೇಳಲಿಲ್ಲ ಹಾಗಾಗಿ ಯಾರ ಮೇಲೂ ಆರೋಪ ಮಾಡಿ ಏನೋ ಒಂದು ಕಪ್ಪು ಚಿಕ್ಕ ಇಡುವಂಥ ಕೆಲಸ ಆಗಬಾರ್ದು ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಅಂಥದಕ್ಕೆ ನಾನು ಆಸ್ಪದ ಕೊಡೋದಿಲ್ಲ ಕೊಟ್ಟರೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಟ್ಟರೆ ನಾನು ಸ್ಪರ್ಧೆ ಮಾಡೋದ್ರಲ್ಲಿ ಹಿಂಜರಿಯೋದಿಲ್ಲ ಇದು ಮೂಡೋ ಅಧ್ಯಕ್ಷ ಡಿ ಧ್ರುವುಮಾರ್ ಅವರ ಮಾತುಗಳು ಇವರು ಹೇಳ್ತಾ ಇದ್ದಾರೆ ಚಾಮರಾಜ ಕ್ಷೇತ್ರ ಅಲ್ಲದೆ ಇಡೀ ಮೈಸೂರಿನಾದ್ಯಂತ ಜಾತ್ಯತೀತವಾಗಿ ಜನಮನ್ನಣೆಯನ್ನು ಗಳಿಸಿದ್ದೀನಿ ನನಗೆ ನೀಡಿದಂಥ ಎಲ್ಲ ಸೇವೆಯೂ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲೂ ಸಾಕಷ್ಟು ದುಡಿದಿದ್ದೇನೆ ಇದನ್ನೆಲ್ಲನೂ ಗುರುತಿಸಿ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗಿಯೂ ಚಾಮರಾಜ ಕ್ಷೇತ್ರದಿಂದ ಕಣಕ್ಕಿಳಿತೀನಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಆ ಭಾಗದಲ್ಲಿ ಆ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ತರ್ತೀನಿ ಅನ್ನೋ ಭರವಸೆಯ ಮಾತುಗಳನ್ನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅರ್ಸು ಭೂಮಿ ಟಿ ವಿ ಮೈಸೂರು